ನನ್ನ ಹೆಸರು ಎಂ ಬಿ ಸೋಮಶೇಖರ್ ಅಂತ. ನಾನು ಇಲ್ಲಿ ಬೇಬಿ ಪಂಡಿತ್ ಫ್ಯಾಕ್ಟ್ರಿ ಸೇರಿ 29 ವರ್ಷ ಸರ್ವಿಸ್ ಆಗಿದೆ. ಟೂತ್ ಪೌಡರ್ ಇನ್ಚಾರ್ಜ್ ನಂದು, ಸೂಪರ್ವೈಸರ್ ಆಗಿ ಮಾಡ್ತಾ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಏನು ಅಂತಂದ್ರೆ, ನಮಗೆ ಮೇನ್ ಟೂತ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಆಗೋ, ಕಲ್ಪುಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೆ ಮೇನ್ ಸೋರ್ಸ್, ಮೇನ್ ಪ್ರಾಡಕ್ಟ್ ಬಂದು ಭತ್ತದ ಒಟ್ಟು. ಆ ಭತ್ತದ ಒಟ್ಟನ್ನ ನಾವೇನು ಮಾಡ್ತೀವಿ, ಬೇಯಿಸ್ತೀವಿ. ಬೇಯಿಸೋದು ಅಂದರೆ ನಿಧಾನಕ್ಕೆ ಅದಕ್ಕೆ ಉರಿಯೋ ಮೇಲೆ ನಾವು ಭತ್ತದ ಒಟ್ಟನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಉರಿಯೋದ್ರ ಮೇಲೆ ಭತ್ತದ ಒಟ್ಟು ಮೇಲೆ ಹಾಕ್ತೀವಿ. ಅದು ನಿಧಾನಕ್ಕೆ ಉರಿದು 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 ಗಾಳಿ ಒಟ್ಟೋ ಒತ್ತಡ ಇರಬಾರ್ದು ಅದಕ್ಕೆ. ಅಟ್ಮಾಸ್ಫಿಯರ್, ಏರ್ ಅಟ್ಮಾಸ್ಫಿಯರ್ ಇಂದ ಅವಾಯ್ಡ್ ಮಾಡ್ಕೊಂಡು ಒಂದು ಗುಂಡಿ ನಾವು ಬೇಯಿಸಬೇಕು ಅಂದರೆ 15 ದಿನ ಹಿಡಿತೆ. 15 ದಿನ ಹಿಡಿದಾಗ ಅದು ಭಸ್ಮ ಬೆಂದಿ 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 ಬಿಳಿ ಬಣ್ಣ ಬರುತ್ತೆ. ಬಿಳಿ ಬಣ್ಣ ಬಂದಾಗ ಮೇಲ್ಗಡೆ ಅದು ಲೇಯರ್ ತಗೋತೀವಿ. ಲೇಯರ್ ತಗೊಂಡು ನೆಕ್ಸ್ಟ್ ಪ್ರೊಸೆಸಿಂಗ್, ಅದು ಫಸ್ಟ್ ಪ್ರೊಸೆಸಿಂಗ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸಿಂಗ್ ಬಂದು ಬಾಲ್ ಮಿಲ್ ಅಂತ ಇದೆ. ಈ ಬಾಲ್ ಮಿಲ್ ಅಂತಂದ್ರೆ ಇದು ಪ್ರೊಸೆಸಿಂಗ್ ಬಾಲ್ಸ್ ಇರುತ್ತೆ ಬಾಲ್ ಮಿಲ್ ಅಲ್ಲಿ. ಅದಕ್ಕೆ ನಾವು ಪೌಡರ್ ಹಾಕ್ತೀವಿ. ಪೌಡರ್ ಹಾಕಿದ್ಮೇಲೆ ಏನ್ ಮಾಡ್ತೀವಿ, ಅದಕ್ಕೆ ಗೌರ್ಮೆಂಟ್ ರೆಕಗ್ನೈಸ್ ಕಲರ್ ಇದೆ, ಆ ಕಲರ್ ನ ಮಿಕ್ಸ್ ಮಾಡ್ತೀವಿ. ಪಿಂಕ್ ಕಲರ್, ಪಿಂಕ್ ಕಲರ್ ಮಾಡಿ ಅದನ್ನ ರನ್ ಮಾಡ್ತೀವಿ. ರನ್ ಮಾಡಿ ನಿಯರ್ಲಿ ಅದು 1-1.5 ಗಂಟೆ ಟೈಮ್ ಓಡುತ್ತೆ. ಓಡದ ಮೇಲೆ ಆ ಪೌಡರ್ ತಗೊಂಡು ನೆಕ್ಸ್ಟ್ ಪ್ರೊಸೆಸಿಂಗ್ ಸಿವಿಂಗ್, ಸಿವಿಂಗ್ ಮಾಡ್ತೀವಿ. ಸಿವಿಂಗ್ ಅಂದ್ರೆ ಏನು ಅಂತಂದ್ರೆ, ನಾವು ಈ ಒಂದ್ರೆ ಇದೆ 150 microns ಮೆಸ್ ಇದು, ಆ 150 micron ಮೆಸ್ಸಲ್ಲಿ ಸೀವಿಂಗ್ ಮಾಡ್ತೀವಿ. ಸೀವಿಂಗ್ ಮಾಡಿದ್ರೆ ನಮಗೆ ಫೈನ್ ಪೌಡರ್ ಬರುತ್ತೆ. ಸೊ ನೆಕ್ಸ್ಟ್ ಫೈನ್ ಪೌಡರ್ ಬಂದ ಕಲೆಕ್ಟ್ ಆದಾಗ ಇಲ್ಲಿ ಇಲ್ಲಿ ನಮಗೆ ಫೈನ್ ಪೌಡರ್ ಕಲೆಕ್ಟ್ ಆಗುತ್ತೆ. ಈ ಫೈನ್ ಪೌಡರ್ ಕಲೆಕ್ಟ್ ಆಗಿರೋದನ್ನ ನಾವು ಇದಕ್ಕೆ ಏನು ಮಾಡ್ತೀವಿ, ಬ್ಲೆಂಡು. ಟೂತ್ ಪೌಡ್ರಿಗೆ ನಾವು ಏನು ಬ್ಲೆಂಡ್ ಮಿಕ್ಸ್ ಮಾಡಬೇಕು, ಅದೇ ಅದು ಟೂತ್ ಪೌಡ್ರಿಗೆ ಒಟ್ಟು 8 ಐಟಮ್ ಬೀಳುತ್ತೆ. ಬೋರ್ನಿಯಾಲ್, ಥೈಮಾಲ್, ಮೆಂಥಾಲ್, ಯುಕ್ಲಿಪ್ಟಸ್, ಪೆಪರ್ಮೆಂಟ್ ಆಯಿಲು, ಮಿಥೈಲ್ ಸ್ಯಾಲಿಸಿಲೇಟು, ಒಟ್ಟು 8 ಐಟಮ್ ಬೀಳುತ್ತೆ. ಸ್ವೀಟ್ನಿಂಗ್ ಏಜೆಂಟ್ಗೆ ನಾವು ಸಾಲಿಬಲ್ ಸ್ಯಾಕ್ರಿನ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಪ್ರೊಸೆಸ್ ಬ್ಲೆಂಡ್ ಆದ ತಕ್ಷಣ ನಾವು ಬ್ಲೆಂಡ್ ಮಿಕ್ಸರ್, ಇದು ಬ್ಲೆಂಡಿಂಗ್ ಮಿಕ್ಸ್ ಇದು, ಈ ಮಿಕ್ಸರ್ಗೆ ನಾವು ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ಇದೊಂದು 1.5 hours ಮಿಕ್ಸಿಂಗ್ ಆಗುತ್ತೆ. ಸೊ ಆಫ್ಟರ್ ಮಿಕ್ಸಿಂಗ್ ಆದಮೇಲೆ ನೆಕ್ಸ್ಟು ಕೆಳಗಡೆ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿದಾಗ ನಮಗೆ ಫೈನ್ ಪ್ರಾಡಕ್ಟ್, ಫಿನಿಷಿಂಗ್ ಪ್ರಾಡಕ್ಟ್ ಆಫ್ ಪಾರ್ಟ್ಲಿ ಫಿನಿಷಿಂಗ್ ಪ್ರಾಡಕ್ಟ್ ಇದು ಬರುತ್ತೆ. ಇಲ್ಲಿ ಸ್ಟೋರ್ ಮಾಡ್ತೀವಿ ಟ್ಯಾಂಕಲ್ಲಿ, ಒಳಗಡೆ ಸ್ಟೋರ್ ಆಗಿದೆ. ಇದು ಫಿನಿಷ್ಡ್ ಪ್ರಾಡಕ್ಟ್. ನೆಕ್ಸ್ಟ್ ಅಲ್ಲಿಂದ ಪ್ರೊಸೆಸಿಂಗು. ನೆಕ್ಸ್ಟು ಬಂದು ನಾವು ಪ್ಯಾಕಿಂಗ್. ಪ್ಯಾಕಿಂಗ್ ನಾವೇನು ಮಾಡ್ತೀವಿ, ಇಲ್ಲಿ ಎಲ್ಲ ಮ್ಯಾದು ಮ್ಯಾನ್ಯುಯಲ್ ಪ್ಯಾಕಿಂಗ್ ನಮ್ಮದು. ಇದು ಪೇಪರ್ ಬಂದು ನಾವು ಈ ಪಾಸ್ಟ್ 80 ಇಯರ್ಸ್ ಬ್ಯಾಕ್ ಏನಿದೆ ಅದೇ ಪೇಪರ್ ಕವರ್ ಯೂಸ್ ಮಾಡ್ತಾ ಇರೋದು. ಹೀಗೆ ಪಿಂಕ್ ಪೇಪರ್ ಕವರ್ ಬರುತ್ತೆ, ಇದು ಪೇಪರ್ ಕವರ್ ಅದು ನಮ್ಮದು ಟೂತ್ ಪೌಡ್ರು. ಇದನ್ನು ನೆಕ್ಸ್ಟು ಪ್ರೊಸೆಸಿಂಗ್ ಪ್ಯಾಕಿಂಗ್ ಎಲ್ಲ ಮ್ಯಾನ್ಯೂರ್ಗೆ ಈ ಥರ ನಾವು ಕವರ್ಗೆ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಇದನ್ನೇನು ಮಾಡ್ತೀವಿ, ನೆಕ್ಸ್ಟ್ ಪ್ರೊಸೆಸಿಂಗು ಅಲ್ಲಿ ನೆಕ್ಸ್ಟ್ ಪೇಸ್ಟಿಂಗ್ ಮಾಡ್ತಾರಲ್ಲ ಆ ಥರ ಪೇಸ್ಟಿಂಗ್ ಆಗ್ತದೆ. ಪೇಸ್ಟಿಂಗ್ ಆದಮೇಲೆ ನೆಕ್ಸ್ಟು ಈಗ 10 stones ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಪ್ಲೇನ್ ಸ್ಲಿಪ್ ಮಾಡ್ತಿದ್ದು ಇದನ್ನು ಒಂದು ನೆಕ್ಸ್ಟು 100s ಪ್ಯಾಕ್ ಮಾಡ್ತೀವಿ. ಇದರಲ್ಲಿ ನಮ್ಮದು 18 grams ಬರುತ್ತೆ, 100 grams ಪೌಚಸ್ ಬರುತ್ತೆ, 75 grams ಕಂಟೈನರ್ ಬರುತ್ತೆ, ಮೂರು ಮತ್ತು ಇದರಲ್ಲೇ ಸಾಲ್ಟ್ ಇದೆ. ಸೇಮ್ ಪ್ರಾಡಕ್ಟ್ ಸಾಲ್ಟು, ಇನ್ಸ್ಟೆಡ್ ಆಫ್ ಯೂಸಿಂಗ್ ನೀವು ಸ್ಯಾಕ್ರಿನ್ ಯೂಸ್ ಮಾಡೋ ಬದಲು ನಾವು ಟೇಬಲ್ ಸಾಲ್ಟ್ ಯೂಸ್ ಮಾಡ್ತೀವಿ. ಅದು ಆರ್ಗ್ಯಾನಿಕ್ ಟೇಬಲ್ ಸಾಲ್ಟ್, ಅದು ಕೆಮಿಕಲ್ ಏನಿರಲ್ಲ. ಸೊ ಇದು ನೆಕ್ಸ್ಟ್ ನಮ್ಮದು ಪ್ರಾಡಕ್ಟ್ ನಿಮಗೆ ಇಲ್ಲಿ ನೋಡಿ ಸರ್, ಇದು ಗ್ರೀನು, ಗ್ರೀನ್ ಪ್ಯಾಕೆಟ್ ಬಂದು ಸಾಲ್ಟ್ ಅಂತ ಬರುತ್ತೆ. ಒಸಡು, ಇದರಲ್ಲಿ ರಕ್ತ ಸ್ವಭಾವ ಬರೋದು ಅವೆಲ್ಲ ಎಲ್ಲ ಅವಾಯ್ಡ್ ಮಾಡುತ್ತೆ. ಫ್ರೆಶ್ನೆಸ್ ಇರುತ್ತೆ ಇದರಲ್ಲಿ, 24 hours ಬೈ ಮೌತ್ ಫ್ರೆಶ್ನೆಸ್ ಇದಾಗಿರುತ್ತೆ ಯಾವಾಗಲೂ.